James Bond. Anna Bond. Anna Bond. ವೆಲ್ಕಮ್ ಬ್ಯಾಕ್. ನಾವೀಗ ಎಲ್ಲಿಗೆ ಪೇಟೆಗೆ ಹೊರಟಿದ್ದೇವೆ. ಕೆಲವೆಲ್ಲ ಕೆಲಸ ಉಂಟು, ಸಣ್ಣ ಸಣ್ಣ ಸಣ್ಣದು, ಸೊ ಅದನ್ನೆಲ್ಲ ಮಾಡ್ಕೊಂಡು ಬರುವ ಅಂಥೇಳಿ ಬ್ಯಾಗ್ ಬ್ಯಾಗ್ ಒಂದು ದೊಡ್ಡದು ಇಟ್ಕೊಂಡಿದ್ದೇನೆ. ಗೆತ್ತಲ ಮತ್ತೇನಿಲ್ಲ, ಹೊರಡುವ ಅಲ್ವಾ. ಮತ್ತೆ ಏನೆಲ್ಲ ಕೆಲಸ ಮಾಡ್ಕೊಂಡು ಬಂದೆ ಅದು ಆದರೆ ಅಲ್ಲೇ ತೋರಿಸ್ತೇನೆ, ಇಲ್ಲದಿದ್ದರೆ ಏನೆಲ್ಲ ತಗೊಂಡು ಬಂದೆ ಅದನ್ನು ಕೂಡ ಮತ್ತೆ ತೋರಿಸ್ತೇನೆ. ಇಲ್ಲಿ ದೇವರದ್ದು ಪಾತ್ರೆ ತೊಳೆದಿಟ್ಟಿದ್ದೆ, ತಗೊಂಡು ಹೋಗಲಿಕ್ಕೆ ನನ್ನ ಹುಡುಗ ಇಲ್ಲ. ಎಲ್ಲ ಕೆಲವೆಲ್ಲ ಪರ್ಚೇಸ್ ಮಾಡಲಿಕ್ಕೆ ಹೋಗಿದ್ದೆ, ರಶ್ಶಲ್ಲಿ ಸಾಕಾಗಿ ಹೋಯಿತು. ಹಾಗಾಗಿ ಇಲ್ಲಿ ಒಂದು ಸ್ಟ್ರೀಟ್ ಸೈಡಲ್ಲಿ ಶೇಕ್ಸ್ ಎಲ್ಲ ಮಾಡ್ತಾರೆ, ಮಿಲ್ಕ್ ಶೇಕ್ಸ್ ಇದೆಲ್ಲ. ಸೊ ಅಲ್ಲಿ ನಾನು ಚಿಕ್ಕ ಶೇಕ್ ಕುಡಿತಾ ಇದ್ದೇನೆ. ಸ್ವಲ್ಪ ಟಯರ್ಡ್ ಆಯಿತು, ಹಾಗಾಗಿ ಇವರು ಫಲೂದಾ ಕುಡಿತಿದ್ದಾರೆ, ಫಲೂದಾ ವಿತ್ ಐಸ್ ಕ್ರೀಮ್. ಸ್ಟ್ರೀಟ್ ಸೈಡಲ್ಲಿ ಇದು, ಬಟ್ ತುಂಬ ಟೇಸ್ಟ್ ಇರ್ತದೆ, ತುಂಬ ರಶ್ ಕೂಡ ಇರ್ತದೆ. ಚರ್ಚ್ ಹಾಕಿ ಚರ್ಚ್ ಚರ್ಚ್ ನೋಡಿ ಅಲ್ಲಿ. ನಾವು ಸ್ವಲ್ಪ ಇಲ್ಲಿ ಕ್ರೌಡ್ ಎಲ್ಲ ಇರೋದಿಲ್ಲ, ಹಾಗೆ ಸ್ವಲ್ಪ ಮಾಸ್ಕ್ ಹಾಕಿ ಅಲ್ಲಿ ನೋಡ್ಬೋದು ನೀವು ಚರ್ಚ್ ನೋಡ್ಬಹುದಾ. ಹೇಗೆ ಇದು ಸೀನರಿ ಅಂದ್ರೆ, ಇದು ಇದು ಭೂತನಾಥ್ ಮೂವಿ. ಹಾ, ಭೂತನಾಥ್ ಮೂವಿ ಇಲ್ಲಿ ಶೂಟ್ ಆಗಿತ್ತು. ನಿಮಗೆ ತೋರಿಸ್ತೀನಿ ನಾನು. ಇಲ್ಲಿ ಒಂದು ಮೇಡಮ್ ಕೂತ್ಕೊಂಡಿದ್ದಾಳೆ, ನೋಡ್ಬೋದು ನೀವು. ಮತ್ತು ಹಿಂದಿಂದ ಎಲ್ಲ ವ್ಯೂ ತಗೋ, ಪಂಚಾಂತಿ ಕರ್ಪಾಸಿಲ್ಲ ಶೂಟಿಂಗ್ ಸ್ಟೇಡಿಯಂ ಬಿ ಎಲ್ಲ. ಸ್ವಲ್ಪ ರಿಲ್ಯಾಕ್ಸೇಷನ್ ರಿಲ್ಯಾಕ್ಸೇಷನ್ ಹೌದು, ನೇಚರ್ ಮಧ್ಯೆ ಒಳ್ಳೆ ವ್ಯೂ ಉಂಟು. ಭೂತನಾಥ್ ಮೂವಿ ನೋಡಿದ್ರೆ ಇದು ಚರ್ಚ್ ನೆನಪುಂಟಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ನೋಡಿದ್ದೇನೆ, ಒಂದು ಎರಡು ಮೂರು ಸಲ ನೋಡಿದ್ದೇನೆ ಭೂತನಾಥ್. ಒಳ್ಳೆ ಕಾಣ್ತಾ ಉಂಟು ನೋಡಿ ಚರ್ಚ್. ಇಲ್ಲಿ ಇವತ್ತೆಂತ ಸೆಲ್ಫಿಯಾ? ಸೆಲ್ಫಿಗೊಂತ ತೆಲ್ಪಿದುಕ. ಆ ಸೈಡಲ್ಲಿ ಒಳ್ಳೆ ವ್ಯೂ ಇರ್ತದೆ, ಬಟ್ ಅಲ್ಲಿ ಸ್ವಲ್ಪ ಜನ ಇದ್ದರು, ಹಾಗಾಗಿ ನಾವು ಇಲ್ಲಿ ಬಂದು ಕೂತ್ಕೊಂಡೆವು. ಅಲ್ಲಿ ನಿಂತರೆ ಸ್ಟೇಡಿಯಂ ಮತ್ತು ಮಡ್ಗಾಂ ಎಲ್ಲ ಕಾಣ್ತದೆ ಫುಲ್.
ಅಲ್ಲಿ ಅವ್ರು ಹೋದರೆ ಮತ್ತೆ ನಾನು ನಿಮ್ಗೋಗಿ ತೋರಿಸ್ತೇನೆ. ಆಯಿತು, ಕೆಲವು ಕೆಲಸ ಇದ್ದದ್ದೆಲ್ಲ ಕೆಲವೆಲ್ಲ ಸಿಗಲಿಲ್ಲ, ಏನು ತಗೊಂಡೆ ಅಂಥೇಳಿ ಮನೆಗೆ ಹೋಗಿ ತೋರಿಸ್ತೇನೆ ನಿಮಗೆ. ಈಗ ಸ್ವಲ್ಪ ನಿಮಗೂ ಕೂಡ ವ್ಯೂ ತೋರಿಸ್ತೇನೆ. ಛೋಡೆಂಗೆ ತಮ್ಮಗಳ ತೇರಾ ಸಾಥ್ ನಾ ಛೋಡೆಂಗೆ ದೋಸ್ತಿ ಹಮ್ ನಹಿ ಛೋಡೆಂಗೆ. ಇವರು ಮತ್ತೆ ಸ್ವಲ್ಪ ಜಾಸ್ತಿ ಮಾಡ್ತಾರೆ ಅದಕ್ಕೆ. ಇವತ್ತು ನಂಗೊಂದು ಹೆಲ್ಪ್ ಮಾಡಲಿಕ್ಕೆ ಹೊಸ ಜನ ಬಂದಿದ್ದಾರೆ ನೋಡಿ, ಅದು ಕೂಡ ಹಿಟ್ಟು ಕಲಿಸ್ಲಿಕ್ಕೆ. ನೋಡು ಒಮ್ಮೆ ಮುಖ ತೋರಿಸಿ. ನಾನೇನು ಹೇಳಲಿಲ್ಲ, ಅವರೇ ಹೇಳಿದ್ದು ನಾನು ಮಾಡ್ತೇನೆ ಅಂಥೇಳಿ. ಎಲ್ಲಿಂದ ನಾ ಒಂದು ಇಂಟ್ರೆಸ್ಟ್ ಬಂದಿದ್ದೆ ಹೇಗಂತ ಗೊತ್ತಿಲ್ಲ ಅಲ್ವಾ. ಮುಖ ತೋರಿಸಿ ಮಾತ್ರ, ಒಳ್ಳೆ ಸಾಫ್ಟ್ ಆಗಬೇಕು. ಹಾಗೇನೆ ನಾನಿಲ್ಲಿ ಪನ್ನೀರ್ ಮಸಾಲ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ. ಇಲ್ಲಿ ಮಸಾಲ ಇದಾಗ್ತಾ ಉಂಟು, ಇಲ್ಲಿ ಕ್ಯಾಪ್ಸಿಕಮ್ ಫ್ರೈ ಮಾಡಿಟ್ಟಿದ್ದೇನೆ, ಮತ್ತು ಇಲ್ಲಿ ಪನ್ನೀರ್ ಕೂಡ ಕಟ್ ಮಾಡಿ ಇಟ್ಟಿದ್ದೇನೆ. ಇಷ್ಟೇ ಸ್ವಲ್ಪ ಇರೋದು ಪನ್ನೀರ್, ರಾತ್ರಿಗೆ ಸಾಕು. ಸ್ವಲ್ಪ ಇನ್ನೂ ಕೂಡ ಇದಾಗಬೇಕು, ಮತ್ತು ಸ್ಪೈಸಸ್ ಹಾಕ್ತೇನೆ. ಇದರ ರೆಸಿಪೀಸ್ ನಾನು ತುಂಬ ಸಲ ಶೇರ್ ಮಾಡಿದ್ದೇನೆ, ಹಾಗಾಗಿ ಈಗ ಮತ್ತೆ ಶೇರ್ ಮಾಡುತ್ತಿಲ್ಲ. ಹೊರಗೆ ಹೋಗುವ ಆಯ್ತಾ? ಆಯ್ತಾ ನೋಡು. ಇಲ್ಲ ತಕೊಂಡೆ ಅಂತ ಹೇಳಿ ನಿಮಗೆ ತೋರಿಸ್ಲಿಕ್ಕೆ ಬಂದು ಕುತ್ಕೊಂಡಿದ್ದೆ. ಟಿವಿ ನೋಡ್ತಿದ್ದಾರೆ ಬಿಲ್. ಸೊ ಏನೆಲ್ಲ ತಕೊಂಡೆ ಅಂತ ಹೇಳಿ ತೋರಿಸ್ತೇನೆ ನಿಮಗೆ. ಇದು ಕಲರ್, ಕೇಕಿಗೆ ಹಾಕೋದು ಕಲರ್ ತಗೊಂಡೆ.
ಖಾಲಿ ಆಗಿತ್ತು. ಮತ್ತೆ ಕೇಕ್ ಬೋರ್ಡ್ ಬೇಕಿತ್ತು, ಅದು ಸ್ವಲ್ಪ ತಗೊಂಡೆ. ಮತ್ತೆ ಒಂದು ನೋಜಲ್, ಸುಲ್ತಾನ್ ನೋಜಲ್. ನೋಜಲ್ ಸಗ್ಲಕ್ಕ ಬಾರ ಮಗೆ ಕುಚ್ಮೇಳೆ. ಇದು ನೋಡಿ ದೊಡ್ಡದು ಸುಲ್ತಾನ್ ನೋಜಲ್ ಹೇಳ್ತಾರೆ. ನಂಬರ್ ಬೇಕಾದ್ರೆ 00001. ಮತ್ತೆ ಇದು ಕಸ್ಟರ್ಡ್ ಪೌಡರ್. ಇದು ಯಾವ ಫ್ಲೇವರ್ ಅಂದರೆ ರಸ್ಬೆರಿ ಫ್ಲೇವರ್. ನಾನು ಎಷ್ಟೋ ತನಕ ಟ್ರೈ ಮಾಡಲಿಲ್ಲ, ಅದಕ್ಕೆ ಅದೇ ತಗೊಂಡಿದ್ದೆ. ಮತ್ತೆ ಇದು ಸ್ಪ್ರಿಂಕಲ್ಸ್ ಕೇಕ್ ಡೆಕೋರೇಟ್ ಮಾಡೋದು. ಶುಗರ್ ತೆ. ಮತ್ತೆ ಇದು ಕೂಡ ಅದೇ ಗೋಲ್ಡನ್. ಗೋಲ್ಡನ್ ಖಾಲಿ ಆಗಿತ್ತು ನನ್ನ ಹತ್ರ, ಸಿಲ್ವರ್ ಮಾಡ್ತಾ. ಮತ್ತೆ ಗಮ್, ಮತ್ತೆ ಡಾರ್ಕ್ ಚಾಕ್ಲೇಟ್ ತಗೊಂಡು ಬಂದೆ. ಎಂತ ರಶ್ ಅಂದರೆ ಅಲ್ಲಿ ಜಾಗ ಇಲ್ಲ ಹೋಗಲಿಕ್ಕೆ ಶಾಪ್ ಒಳಗೆ. ಕ್ರಿಸ್ಮಸ್ ಅಲ್ವಾ, ಹಾಗಾಗಿ ಅಷ್ಟು ಕೂಡ ರಶ್. ಮತ್ತೆ ಇವರೊಂದು ಶಾರ್ಟ್ಸ್ ತಗೊಂಡ್ರು ಡೈಲಿ ವೇರ್. ಇದರ ಪ್ರೈಸ್ 1095. ನಾನು ಕೂಡ ಒಂದು ಬೈ ಮಾಡಿದ್ದೆ, ಬಿಲ್ ಮಾಡುವಾಗ ಅದು ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಇತ್ತು. ಮತ್ತೆ ರಿಟರ್ನ್ ಕೊಟ್ಟು ಬಂದೆ, ಮತ್ತೆ ನೋಡ್ಲಿಕ್ಕೆ ಹೋಗಲಿಲ್ಲ. ಒಂದು ಇಷ್ಟ ಆಗಿತ್ತು, ಬಿಲ್ ಮಾಡುವಾಗ ಅದು ಡ್ಯಾಮೇಜ್. ಇಲ್ಲಿ ಕಲ್ಲರ್ ನೋಡಿ, ಈ ಥರ ಮಾತ್ರ ಡಾರ್ಕ್ ಉಂಟಲ್ವಾ, ಡಾರ್ಕ. ಇದು ಸ್ವಲ್ಪ ಲೈಟ್, ಕಲ್ಲರ್ ಒಳ್ಳೇದಿಲ್ಲ. ಇದೆರಡು ಗಮ್. ನನಗೆ ಕೇಕಿದ್ದು ಶಾಪಲ್ಲಿ ಬೇರೆ ಕೂಡ ಬೇಕಿತ್ತು, ಆದರೆ ಅಲ್ಲಿ ರಶ್ ಅಂದರೆ ಚೂರು ಜಾಗ ಇಲ್ಲ, ಆಚೆ ಈಚೆ ನೋಡಲಿಕ್ಕೆ ಜಾಗ ಇಲ್ಲ. ಸ್ವಲ್ಪ ನನಗೆ ಅರ್ಜೆಂಟ್ ಬೇಕಿದ್ದದ್ದು ತಗೊಂಡು ಬಂದೆ ಅಷ್ಟೇ. ಬಾಕ್ಸ್ ಕೂಡ ಬೇಕಿತ್ತು, ಅದು ಮತ್ತೆ ಹೋಯಿತು. ಆಯ್ತು ಅಷ್ಟೇ, ಮತ್ತೇನಿಲ್ಲ. ಇದು ತೋರಿಸಿದಲ್ಲ ಅಷ್ಟೇ. ಇದು ಕಲ್ಲರ್ ಎಲ್ಲ ಉಂಟು, ಇದೊಂದು ಇರಲಿಲ್ಲ. ಬ್ಲೂ ಖಾಲಿ ಆಗಿತ್ತು, ಸೊ ಅದನ್ನು ತಗೊಂಡು ಬಂದೆ. ಟಿ ವಿ ಆನ್ ಮಾಡಿದ್ದಾರೆ, ಅದೇ ಕೇಳ್ಬೋದು ನಿಮಗೆ. ಸೊ ಮತ್ತೇನಿಲ್ಲ, ನಿಮಗೆ ಸರಿ ಕೇಳಿ ಇರದಿದ್ರೆ ಇವರೇ ಜವಾಬ್ದಾರಿ. ಅದಕ್ಕೆ ಇಲ್ಲಿ ಕುತ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಈಗ ಊಟಕ್ಕೆ ಕೂತ್ಕೊಂಡಿದ್ದೇನೆ. ಆಗಲೇ ಹೇಳಿದ್ದೆ ಅಲ್ವಾ, ತೋರಿಸಿದ್ದೆ ಕೂಡ ಪನ್ನೀರ್ ಮಸಾಲ ಇವತ್ತು ಅಂತೇಳಿ. ಸೊ ಪನ್ನೀರ್ ಮಸಾಲ, ಹಾಗೇ ಹಸ್ಬೆಂಡ್ ಪನ್ನೀರ್ ಫ್ರೈ ಮಾಡಲಿಕ್ಕೆ ಹೇಳಿದರು. ಹಾಗೆ ಸ್ವಲ್ಪ ತಂದೂರಿ ಹಾಗೆ ಸ್ವಲ್ಪ ಮಾಡಿದ್ದೇನೆ, ನೀವು ಅಲ್ಲಿ ನೋಡ್ತಿರ್ಬೋದು. ಸ್ವಲ್ಪನೇ ಮಾಡಿದ್ದು, ಜಾಸ್ತಿ ಇರಲಿಲ್ಲ. ಪನ್ನೀರ್ ಆಗಲೇ ತೋರಿಸಿದ್ದೆ ಅಲ್ವಾ, ಸ್ವಲ್ಪನೇ ಇತ್ತು. ಹಾಗೆ ಇಲ್ಲಿ ಊಟ ಎಲ್ಲ ಮಾಡಿಕೊಂಡು ಟಿ ವಿಯಲ್ಲಿ ಸಾಂಗ್ಸ್ ನೋಡಿ, ಇವರದ್ದು ಡ್ಯಾನ್ಸ್ ಕೂಡ ಆಗ್ತಾ ಉಂಟು. ಹಾಗೆ ಈ ವ್ಲಾಗನ್ನು ಕೂಡ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ಊಟ ಎಲ್ಲ ಆಯಿತು, ಆಗಲೇ ಹೇಳಿದೆ. ಸಿಗೋಣ ಇನ್ನೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿ ತನಕ ಟೇಕ್ ಕೇರ್, ಬಾ ಬಾಯ್. ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಸಬ್ಸ್ಕ್ರೈಬ್, ಹಾಗೆಯೇ ಶೇರ್ ಮಾಡಲಿಕ್ಕೆ ಮರಿಬೇಡಿ. Bye, leave, laugh and love.